ರಾಜಕೀಯದಲ್ಲಿ ಇಂಥದ್ದೆಲ್ಲ ಇದೆ ಅಂತ ಹೇಳಿದ್ರು. ದೇವ್ರ ಅಣ್ಣಗೆ ನಾನು ಈ ರಾಜಕೀಯಕ್ಕೆ ಬರ್ತಾ ಇರ್ಲಿಲ್ಲ. ನನ್ಗೆ ದೇವ್ರು ಕೊಟ್ಟಂಗೆ ನನ್ಗೆ 10 ಜನರೇಷನ್ ತಿನ್ಬೋದು ಅಷ್ಟು ದೇವ್ ಆಸ್ತಿ ಕೊಟ್ಟಿದ್ದಾನೆ. ಆದ್ರೆ ನಾನು ಇದು ಬಂದು ತಪ್ಪು ಮಾಡ್ಕೊಂಡ್ಬಿಟ್ಟು ನನಗೆ ದಯವಿಟ್ಟು ಕ್ಷಮಿಸಿದ್ದೆ. ದೇವರವ್ರು ಕೊಡ್ತಾರೆ ಶಿಕ್ಷೆ. ನನ್ಗೆ ಇಂಥ ರಾಜಕೀಯದಲ್ಲಿ ಇಂಥದ್ದೆಲ್ಲ ಇದೆ ಅಂತ ಹೇಳಿದ್ರು. ದೇವ್ರ ಅಣ್ಣಗೆ ನಾನು ಈ ರಾಜಕೀಯಕ್ಕೆ ಬರ್ತಾ ಇರ್ಲಿಲ್ಲ. ನನ್ಗೆ ದೇವ್ರು ಕೊಟ್ಟಂಗೆ ನನ್ಗೆ 10 ಜನರೇಷನ್ ತಿನ್ಬೋದು ಅಷ್ಟು ದೇವ್ ಆಸ್ತಿ ಕೊಟ್ಟಿದ್ದಾನೆ. ಆದ್ರೆ ನಾನು ಇದು ಬಂದು ತಪ್ಪು ಮಾಡ್ಕೊಂಡ್ಬಿಟ್ಟು ನನ್ಗೆ ದಯವಿಟ್ಟು ಕ್ಷಮಿಸಿದ್ದೆ.